ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ವಿಷಯ ಮಹಿಳಾ ಸ್ವಾತಂತ್ರ್ಯ. ಈ ಜಗತ್ತಿನಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದೇ ಇರಲಿಲ್ಲ. ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರತಕ್ಕಂಥ ಏಕೈಕ ವ್ಯಕ್ತಿ ಮತ್ತು ಶಕ್ತಿ ಅಂತ ಯಾರಾದರೂ ಇದ್ರೆ ಈ ಜಗತ್ತಲ್ಲಿ ಅದು ವಿಶ್ವಗುರು ಬಸವಣ್ಣವರು ಮಾತ್ರ. ಅದಕ್ಕಿಂತ ಬಸವಣ್ಣವರ ಪೂರ್ವದಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಲಿಲ್ಲ. ಅದಕ್ಕೆ ಮನು ಅಂತಕ್ಕಂಥವನು ಒಂದು ಮಾತನ್ನ ಹೇಳ್ತಾ ಇರ್ತಾನೆ, ಪಿತಾ ರಕ್ಷತಿ ಕೌಮಾರಿ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವಿರೆ ಪುತ್ರಾನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನ ಅವನು. ಯಾಕೆ ಹಂಗ ಹೇಳ್ತಾನೆ ಅಂದ್ರೆ, ಚಿಕ್ಕವಳಿರುವಾಗ ತಂದೆ ಆಕೆಯನ್ನು ಸಾಕಿ ಸಲುತಾನೆ, ದೊಡ್ಡವಳಾದ ಮೇಲೆ ಗಂಡ ಆಕೆಯನ್ನು ಸಲುತಾನೆ, ಮತ್ತು ವಯಸ್ಸಾದ ನಂತರ ಮುದುಕಿಯಾದ ಮೇಲೆ ಆಕೆ ಮಕ್ಕಳು ಸಾಕ್ತಾರೆ. ಹಂಗಾಗಿ ಸ್ತ್ರೀಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಬಸವಾದಿ ಪ್ರಮತ ಅಂದ್ರೆ ಬಸವಣ್ಣನವರು ಇದನ್ನೆಲ್ಲ ನೋಡಿ 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 ಅವರು ರೋಷಗೊಂಡು ಬಿಟ್ಟಿದ್ರು. ಚಿಕ್ಕವರಿರುವಾಗಲೇ ಮಹಿಳೆಯ ಮೇಲೆ ನಡೀತಕ್ಕಂತ ಶೋಷಣೆ, ಅನ್ಯಾಯ, ಅತ್ಯಾಚಾರ ಇಂಥವುಗಳೆಲ್ಲ ನೋಡಿ 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 ಸಾಕ ಹೋಗಿತ್ತು. ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ತಮ್ಮ ಸೋದರತೆ ತಲೆ ಕೂದಲ ತೆಗೆದ, ಸೋದರತೆ ಗಂಡ ಸತ್ತಾಗ ತಲೆ ಕೂದಲವನ್ನು ತೆಗೆಸ್ತಾ ಇದ್ದಾರೆ, ಇದ್ಯಾಕೆ ಹಿಂಗಂತ ಪ್ರಶ್ನೆ ಮಾಡಿದ್ರ ತಾಯಿಯನ್ನು ಕೇಳಿದ್ರೆ, ತಾಯಿ ಹೇಳ್ತಾಳೆ, ಮಗನೇ ಇದೆಲ್ಲವೂ ಕೂಡ ಸಂಪ್ರದಾಯ, ಆ ಸಂಪ್ರದಾಯ ಹೆಂಗೈತಲ್ಲ ಅದೇ ಪ್ರಕಾರ ನಾವು ಕೂಡ ನಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ತಾಯಿಂದ ಉತ್ತರ ಬಂದಾಗ ಆಗ ಬಸವಣ್ಣವ್ರು ಅಂತಾರೆ, ಸಂಪ್ರದಾಯ ಸಂಪ್ರದಾಯ ಅಂತ ಹೇಳಿ ನೀವೆಲ್ಲರೂ ಅದಕ್ಕೆ ಒಗ್ಕೊಂಡು ಬಿಟ್ಟಿದ್ದೀರಾ, ಹಂಗಾಗಿ ನಿಮ್ ಜೊತೆ ಮಾತಾಡೋದು ಏನೂ ಉಪಯೋಗ ಇಲ್ಲ, ಸುಮ್ ಮಲ್ಕೊಂಡ್ ಬಿಡಮ್ಮ ನೀನು ಅಂತ ತಿಳ್ಕೊಂಡು ತಾಯಿಯನ್ನ ಮಲಗಿಸಿ ತಾನು ರಾತ್ರಿ ಎಲ್ಲ ವಿಚಾರ ಮಾಡ್ಕೊಂಡು ಕೂಡ್ತಾನೆ 8 ವರ್ಷದ ಬಾಲಕ ಬಸವಣ್ಣ. ಕೂಡ್ತಾರೆ 8 ವರ್ಷದ ಬಾಲಕ ಬಸವಣ್ಣವರು. ಒಂದು ದಿವಸ 8ನೇ ವಯಸ್ಸಿಗೆ ಉಪನಯನ ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭ ಒದಗಿ ಬರ್ತಾ ಇದೆ. ಆ ಉಪನಯನ ಕೊಡ ಬಂದಾಗ ಅಕ್ಕನ ಮೇಲೆ ಬಹಳ, ಅಕ್ಕನಾಗಲ ಅಂಬಿಕೆ, ಅಕ್ಕನ ಮೇಲೆ ಬಸವಣ್ಣವ್ರು ಬಹಳ ಪ್ರೀತಿ ಇದ್ರು. ಪ್ರೀತಿ ಇದ್ದಾಗ ಅವ ಹೇಳ್ತಾ ಇದ್ದಾರೆ, ಅಕ್ಕ ಮೊದಲು ನಿನಗೆ ಸಂಸ್ಕಾರ ಆಗಬೇಕು, ನಂತರ ನನಗೆ ಸಂಸ್ಕಾರ ಆಗಬೇಕು ಅಂತ ತಿಳ್ಕೊಂಡು. ಆಗ ಅಕ್ಕ ಹೇಳ್ತಾಳೆ ತಮ್ಮನಿಗೆ, ಇಲ್ಲ ಇಲ್ಲ ನೋಡು ನಿನಗೆ ಸಂಸ್ಕಾರ, ನನಗೆ ಸಂಸ್ಕಾರ ಕೊಡಂಗಿಲ್ಲ ಅವರು ಅಂತ. ಇದೇ ಪ್ರಶ್ನೆಯನ್ನ ಕೂಡಿರ್ತಕ್ಕಂಥ ಜನ ಸಮೂಹದ ಮುಂದೆ ಇಡ್ತಾ ಇದ್ದಾರೆ. ಮೊಟ್ಟ ಮೊದಲು ನನಗಿಂತಲೂ ದೊಡ್ಡವಳಾಗಿರ್ತಕ್ಕಂಥ ಅಕ್ಕನಿಗೆ ಮೊದಲು ಸಂಸ್ಕಾರವನ್ನು ಕೊಡಬೇಕು ನೀವು, ಆಮೇಲೆ ಆ ಸಂಸ್ಕಾರ ತಗೋತೀನಿ ಅಂತ. ಅದಕ್ಕೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಆ ಹೆಣ್ಣಾಗಿರ್ತಕ್ಕಂಥವಳು, ಆಕಿ ಕೀಳಾಗಿರ್ತಕ್ಕಂಥವಳು, ಮುಟ್ಟಾಗತಕ್ಕಂಥವಳು, ಆಕಿ ಹೊಲೆ ಇರ್ತಕ್ಕಂಥವಳು, ಹಂಗಾಗಿ ಆಕೆಗೆ ಸಂಸ್ಕಾರಕ್ಕೆ ಅರ್ಹತೆ ಇಲ್ಲ, ಆಕೆಗೆ ಸಂಸ್ಕಾರ ಕೊಡಕ್ ಬರೋದಿಲ್ಲ, ಆಕಿ ಮೈಲಿಗೆ ಆಗ್ತಾಳೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಿಂಗೆ ಪ್ರತಿಯೊಂದನ್ನು ಪ್ರಶ್ನಾವಳಿಗಳನ್ನ ಕೇಳ್ತಾ ಕೇಳ್ತಾ ಹೋದ ಹಾಗೆ ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಜಾತಿ ಭೇದ ಇದೆ, ಲಿಂಗದ ಭೇದ ಇದೆ, ಸಣ್ಣವರು ದೊಡ್ಡವರು ಅಂತಕ್ಕಂಥ ತಾರತಮ್ಯ ಇದೆ, ಹಂಗಾಗಿ ಇದನ್ನ ಒಪ್ಪಿ ನಾನು ಆಚರಿಸುವುದಿಲ್ಲ ಅಂತ ತಿಳ್ಕೊಂಡು 8ನೇ ವಯಸ್ಸಿಗೆ ಮನೆಯಿಂದ ಹೊರಟು ಹೋಗ್ತಾ ಇದ್ದಾರೆ. ಯಾಕೆ ಹೊರಟು ಹೋಗ್ತಾ ಇದ್ದಾರೆ ಅಂದ್ರೆ, ಮೊಟ್ಟ ಮೊದಲು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಮನೆಯನ್ನು ತೊರೆದು ಹೋಗ್ತಾ ಇದ್ದಾರೆ ಬಸವಣ್ಣನವರು. ಹಂಗಾಗಿ ಇಲ್ಲಿ ಮಹಿಳೆ ಆಗಿರ್ತಕ್ಕಂಥವಳು ಮುಟ್ಟಾಗ್ತಾಳೆ, ಅದಕ್ಕಾಗಿ ಆಕೆ ಮೈಲಿ ಆಗ್ತಾಳೆ, ಸಂಸ್ಕಾರ ಕೊಡುದಿಲ್ಲ ಅಂತಕ್ಕಂಥ ಮಾತಿನವ್ರ ತಲೆ ಒಳಗಿತ್ತಲ್ಲ. ಆಗ ಬಸವಣ್ಣವ್ರು ವಿಚಾರ ಮಾಡ್ತಾ ಇದ್ದಾರೆ, ಯಾಕೆ ಮಹಿಳೆ ಮೈಲಿ ಆಗ್ತಾಳೆ, ಯಾಕೆ ಮಹಿಳೆಗೆ ಸಂಸ್ಕಾರವನ್ನು ಕೊಡಬಾರದು, ಯಾಕಂತಂದ್ರೆ ತಾಯಿಯಾಗಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ ನಮ್ಮನ್ನು ಸಲುತಾಳೆ, 9 ತಿಂಗಳು ಕಂಕುಳದಲ್ಲಿಟ್ಟು ನಮ್ಮನ್ನು ಜೋಪಾನ ಮಾಡ್ತಾಳೆ, ಅಲ್ಲಿಂದ ಹಿಡಿದ ಇಲ್ಲಿವರೆಗೂ ಕೂಡ ನಮ್ಮನ್ನು ಸಾಕಿ ಸಲುದು ಗುರು ಆಗ್ತಾಳೆ, ತಾಯಿ ಆಗ್ತಾಳೆ, ಅಕ್ಕ ತಂಗಿ ಆಗ್ತಾಳೆ, ತಂದೆ ಸ್ಥಾನದಲ್ಲಿ ನಿಲ್ತಾಳೆ, ಗುರುಬಿ ಪ್ರತಿಯೊಂದು ಸ್ಥಾನದಲ್ಲಿ ನಿಂತು ನಮ್ಮನ್ನು ಸಾಕ್ತಾಳೆ. ಅಷ್ಟೇ ಅಲ್ಲದೆ ಬದುಕಿನ ಬಂಡಿಗೆ ಬಹಳ ಎತ್ತಾಗಿ ಜೊತೆಗೆ ಬರ್ತಕ್ಕಂಥವಳಿಗೆ ಯಾಕೆ ಸಂಸ್ಕಾರ ಕೊಡಬಾರದು ಅಂತ ತಲೆಯಲ್ಲಿ ಒಂದು ವಿಚಾರ ಯಾವಾಗ್ಲೂ ಕೊರಿತಾ ಇರ್ತದೆ ಬಸವಣ್ಣವ್ರಿಗೆ. ಹಂಗಾಗಿ ಅದ್ರ ಜೊತೆಗೇನೆ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರಿಗೂ ಕೂಡ ಎಲ್ಲರಿಗೂ ಸಂಸ್ಕಾರ ಅಂತಕ್ಕಂಥದ್ದು ಸಿಗಬೇಕು, ಈ ಮಹಿಳೆಗೂ ಕೂಡ ಒಂದು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಸಿಗಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆಕೆಗೂ ಕೂಡ ಲಿಂಗ ದೀಕ್ಷೆ ಸಂಸ್ಕಾರವನ್ನ ಕೊಡಬೇಕು, ಕೊಡಬಹುದು ಅಂತಕ್ಕಂಥದ್ದನ್ನ ನಿರ್ಧರಿಸ್ತಾ ಇದ್ದಾರೆ. ಅನುಭವ ಮಂಟಪವನ್ನು ಕಟ್ಟಿರ್ತಕ್ಕಂಥ ಬಸವಣ್ಣನವರು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾತ್ರವಲ್ಲದೆ ಆಗ ಹೇಳ್ತಾ ಇದ್ದಾರೆ, ಆಕೆ ಮಹಿಳೆ ಆಗಿರ್ತಕ್ಕಂಥವಳು ಮುಟ್ಟಾಗ್ತಾಳೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತಾರೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೊಲೆಗಂಡಲ್ಲದ ಪಿಂಡದ ನೆಲೆಗೆ ಅಂತ ಆಶ್ರಯವನೇ ಇಲ್ಲ. ಯಾಕಂದ್ರೆ ಈ ಜಗತ್ತೇ ಹುಟ್ಟುದು ಎಲ್ಲವೂ ಕೂಡ ಎಲ್ಲಿ ಹುಟ್ಟುತ್ತದಂದ್ರೆ ಎಲ್ಲವೂ ಕೂಡ ಹೊಲೆ ಒಳಗೆ ಹುಟ್ಟತಕ್ಕಂಥದ್ದು. ಹಂಗಾಗಿ ಎಲ್ಲರೂ ಹೊಲೆ ಒಳಗೆ ಹುಟ್ಟ್ಯಾರೆ ಅಂತಂದ್ರ ಆಕೆ ಒಬ್ಬಕ್ಕೆ ಹೆಂಗ ಮೈಲಿ ಆಗ್ಲಿಕ್ಕೆ ಸಾಧ್ಯ ಐತಿ, ಆಕಿನ ಹೆಂಗ ನೀವು ಮೈಲಿಗೆ ಅಂತ ತಿಳ್ಕೊತೀರಿ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲದೇನೆ ಏನ್ ಹೇಳ್ತಾರೆ, ಸರ್ವಜ್ಞ ಕವಿ ಹೇಳ್ತಾನೆ, ಮುಟ್ಟುಗೊಂಡವಳೆಂದು ಮುಟ್ಟಲಲ್ಲರು ನೋಡ ಈ ಜನರು ಮುಟ್ಟು ತಡೆದು ತಾ ಹುಟ್ಟಿದವಳನ್ನು ಮುಟ್ಟುತಿಹ ರೇಖೆ ಸರ್ವಜ್ಞ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಮುಟ್ಟಾಗಿದ್ದಾಳೆ ಅಂತ ತಿಳ್ಕೊಂಡಕಿನ್ನ ಮುಟ್ಟಂಗಿಲ್ಲ, ಆದ್ರೆ ಮುಟ್ಟು ತಡೆದು ಹುಟ್ಟಿತಾಳಲ್ಲ ಹೆಂಡತಿ ಆಗಿರ್ತಕ್ಕಂಥವಳು ಕೂಡ ಮುಟ್ಟು ತಡೆದೇ ಹುಟ್ಟಿರ್ತಕ್ಕಂಥವಳು, ಅಂತವಳು ಮಾತ್ರ ನೀವ್ ಹೆಂಗ ಮುಡ್ತೀರಿ ಅಂತಕ್ಕಂಥ ಮಾತನ್ನ ಅವನು ಕೂಡ ಅಲ್ಲಿ ಕೇಳ್ತಾ ಇದ್ದಾನೆ ಸರ್ವಜ್ಞ ಕವಿ ಅಲ್ಲಿ ಕೇಳ್ತಕ್ಕಂತಹ ಮಾತು. ಅದಕ್ಕಾಗಿ ಇಲ್ಲಿ ಬಸವಣ್ಣನವರು ಕೂಡ ಹಾಗಾಗಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸಂಸ್ಕಾರಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಅರ್ಹರೇ ಅಂತ ತಿಳ್ಕೊಂಡು ಹೆಣ್ಣಿಗೂ ಕೂಡ ಮಹಿಳೆಗೆ ಸ್ತ್ರೀ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮಹಿಳೆಯಾಗಿರ್ತಕ್ಕಂಥವರು ನಾವೊಂದು ಮಾತನ್ನ ತಿಳ್ಕೊಳ್ಬೇಕು. ಅಕಸ್ಮಾತ್ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನಾದ್ರು ಹುಟ್ಟಿ ಬರದೇ ಇದ್ದಿದ್ರೆ ನಮ್ಗೆ ಯಾರಿಗೂ ಕೂಡ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಗುತ್ತಿರ್ಲಿಲ್ಲ. ಹೆಣ್ಣಾಗಿರ್ತಕ್ಕಂಥವಳು 4 ಗೋಡೆಗಳ ಮಧ್ಯದಲ್ಲಿ ಬಿದ್ದಿರಬೇಕು, ಆಕಿ ಕೆಲಸ ಮಾಡತಕ್ಕಂತ ಆಳು, ಮಕ್ಕಳ ಹಡಿತಕ್ಕಂತ ಯಂತ್ರ, ಆಕಿ ಬುದ್ಧಿ ಅಂತಕ್ಕಂಥದ್ದು ಮೊಣಕಾಲ ಕೆಳಗೆ ಇರ್ತಕ್ಕಂಥದ್ದು, ಆಕಿ ಸಂಸ್ಕಾರಕ್ಕೆ ಅರ್ಹರಲ್ಲ ಅಂತ ತಿಳ್ಕೊಂಡು ಮನೆಯಲ್ಲಿ ನಾಯಿಗೆ ಬೆಕ್ಕಿಗೆ ಕೂಡ ಅವರು ಒಂದು ಬೆಲೆಯನ್ನ ಕೊಡ್ತಾ ಇದ್ರು, ಆದ್ರೆ ಅದಕ್ಕಿಂತಲೂ ಕೀಳಾಗಿ ನಮ್ಮನ್ನು ಕಾಣ್ತಾ ಇದ್ರು. ಹಾಗಾದ್ರೆ ಬಸವಣ್ಣ ಅವ್ರು ಹುಟ್ಟಿ ಬಂದ್ರು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಒಂದು ಸ್ಥಾನಮಾನದಲ್ಲಿ ಇರ್ಲಿಕ್ಕೆ ಆಯ್ತು. ಜಗತ್ತಿನಲ್ಲಿ ಸಮಾಜದಲ್ಲಿ ನಮಗೊಂದು ಸ್ಥಾನಮಾನ ಅಂತಕ್ಕಂಥವ್ರು ಬಸವಣ್ಣವ್ರು ಕೊಟ್ಟರು ಅನ್ನೋದನ್ನ ನಾವು ತಿಳ್ಕೋಬೇಕು. ಅದಕ್ಕಾಗಿ ಶರಣೆಯರೇ, ನೀವೇನ್ ಶರಣೆಯರಿದ್ದಿರಲ್ಲ, ನಾವೆಲ್ಲರೂ ಕೂಡ ಬಸವಣ್ಣವ್ರಿಗೆ ಬಹಳಷ್ಟು ಋಣಿಯಾಗಿರ್ಬೇಕು, ಬಹಳಷ್ಟು ಕೃತಜ್ಞತೆಯಿಂದ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ಮಾಯೆ ಅಲ್ಲ ಅಂತಕ್ಕಂಥದನ್ನ ಪ್ರತಿಪಾದಿಸಿದ್ರು ಶರಣರು, ಬರೀ ಪ್ರತಿಪಾದಿಸಲಿಲ್ಲ, ಆಕೆಯನ್ನ ಅದನ್ನ ಸಾಧಿಸಿ ತೋರಿಸ್ತಾ ಇದ್ದಾರೆ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಎಲ್ಲ, ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆ ಎಲ್ಲ, ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಹೆಣ್ಣು ಮಾಯೆ ಅಂತ ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥದ್ದು ಮಾಯೆ ಅಲ್ಲ. ಯಾವ್ದಪ್ಪ ಮಾಯೆ ಅಂದ್ರೆ ಈ ಮನಸ್ಸಿನ ಮುಂದೆ ಮನದ ಮುಂದಿನ ಆಸೆ ಅಂತಕ್ಕಂಥದ್ದು ಏನೈತಲ್ಲ, ಕೆಟ್ಟದಾಗಿರ್ತಕ್ಕಂಥ ಆಸೆ ಏನೈತಲ್ಲ, ಅದು ಮಾಯೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿಯೊಂದಕ್ಕೂ ಕೂಡ ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕು, ಹೆಣ್ಣಕ್ಕೂ ಲಿಂಗಕ್ಕೂ ಏನು ಸಂಬಂಧ ಅಂತಕ್ಕಂಥ ಮಾತನ್ನ ಸಿದ್ದರಾಮ ಶಿವಗಳು ಕೇಳ್ತಕ್ಕಂಥದನ್ನ ನಾವೆಲ್ಲ ಕೇಳ್ತಾ ಇದ್ದೇವೆ. ಹಾಗೆ ಇಲ್ಲಿ ತಿಳ್ಕೋಬೇಕು, ಇಲ್ಲಿ ಹೆಂಗೆ ಈ ಜೀವನದಲ್ಲಿ ಗಂಡಿಗೆಷ್ಟು ಪುರುಷನಿಗೆಷ್ಟು ಸ್ಥಾನಮಾನ ಇದೆಯೋ, ಪುರುಷನ ಅವಶ್ಯಕತೆ ಎಷ್ಟಿದೆಯೋ, ಹಂಗೆ ಈ ಜೀವನದಲ್ಲಿ ಮಹಿಳೆಯ ಪಾತ್ರವೂ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು, ಮಹಿಳೆಯ ಸ್ಥಾನಮಾನ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಬಸವಣ್ಣ ಹೇಳ್ತಾ ಇದ್ದಾರೆ ಏನಂದ್ರೆ, ಮಹಿಳೆಗೆ ಮುಖ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡಬೇಕು. ಬರೀ ಮಹಿಳೆ ದೀಕ್ಷೆ ತಗೊಳ್ಳೋದಷ್ಟೇ ಅಲ್ಲ, ಆಕೆ ಗುರುವು ಕೂಡ ಆಗಬಲ್ಲಳು, ಗುರು ಏಕೆ ಆಕೆ ಜಗದ್ಗುರುವು ಕೂಡ ಆಗಬಲ್ಲಳು ಅಂತ ತಿಳ್ಕೊಂಡು ಅದನ್ನ ಸಾಬೀತು ಮಾಡಿ ತೋರಿಸಿದ್ರು, ಸಾಧಿಸಿ ತೋರಿಸಿದ್ರು. ಹಂಗಾಗಿ 770 ಜನ ಅಮರ ಗಣಗಳಾಗಿ ಹೋಗ್ತಾ ಇದ್ದಾರೆ. ಅನುಭವ ಮಂಟಪದಲ್ಲಿ 770 ಜನ ಅಮರ ಗಣಗಳಾಗ್ತಾರೆ. ಅಷ್ಟೇ ಅಲ್ಲದೆ 43 ಜನ ಶರಣೆಯರು ಅಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಂಸ್ಕಾರವನ್ನು ಕೊಟ್ಟರು. ಪ್ರತಿಯೊಬ್ಬರು ಕೂಡ ಅಕ್ಕ ಮಹಾದೇವಿ, ನೀಲಮ್ಮ, ಗಂಗಮ್ಮ, ಇದ ಸಾವಿರ ಎಷ್ಟೋ ಜನರ ಶರಣೆಯರನ್ನ ನಾವು ತಗೊಳ್ತಾ ಹೋದ್ರೆ ಅವ್ರು ಬರೆದಿರ್ತಕ್ಕಂತ ವಚನ ಸಾಹಿತ್ಯವನ್ನ ಇವತ್ತು ನಾವು ಬಿಡಿಸಕ್ ಆಗೋದಿಲ್ಲ. ಅದನ್ನ ಬಿಡಿಸಿದ್ರು ಕೂಡ ಅನುಭವಕ್ಕೆ ತಗೊಳಕ್ ಆಗೋದಿಲ್ಲ, ಅನುಭವಕ್ಕೆ ತಗೊಂಡ್ರು ಕೂಡ ಅದನ್ನ ಜೀವನದಲ್ಲಿ ಆಚರಣೆ ಮಾಡೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಹಂಗೆ ಅತಿ ಪಾತಾಳದಲ್ಲಿ ಇರ್ತಕ್ಕಂತ ಮಹಿಳೆಯ ಸ್ಥಾನಮಾನವನ್ನ ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸವಣ್ಣವರು. ಈ ಕೀರ್ತಿ ಇದೆಲ್ಲ ಯಾರಿಗೆ ಸಲ್ಲಬೇಕಪ್ಪ ಅಂತಂದ್ರೆ ಅದಕ್ಕೆ ಅದು ಬಸವಣ್ಣವರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಯಾರಾದ್ರೂ ಮಹಿಳಾ ದಿನಾಚರಣೆಯನ್ನ ಯಾರು ಮಾಡ್ತಾ ಇದ್ದಾರಲ್ಲ ಅವರು ಪ್ರತಿಯೊಬ್ರು ಏನ್ ಮಾಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲು ಬಸವಣ್ಣವ್ರ ಫೋಟೋವನ್ನು ಅಲ್ಲಿ ಇಡಬೇಕು, ಬಸವಣ್ಣ ಸ್ಮರಣೆಯನ್ನ ಮಾಡಬೇಕು. ಆ ಸ್ಮರಣಾ ನಂತರದಲ್ಲಿಯೇ ಮಹಿಳಾ ಸ್ವಾತಂತ್ರ್ಯವನ್ನ ಆಚರಣೆ ಮಾಡಿದ್ರೆ ಆ ಸ್ವಾತಂತ್ರ್ಯಕ್ಕೆ ಒಂದು ಯೋಗ್ಯತೆ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಶರಣರೇ. ಹಾಗೂ ಮುಂದೆ ಇರ್ತಕ್ಕಂಥ ವಿಚಾರವನ್ನು ಮತ್ತೆ ಮುಂದೆ ನೋಡೋಣ ತಿಳ್ಕೊಂಡು ಹೇಳ್ತಾ ಎರಡು ಮಾತುಗಳು ಮುಗಿಸ್ತೇನೆ.